नमस्कार वीक्षकरे कन्नड क्रिकेट मग चानल तमगेल्ला स्वागत ऐनप इवत्तिन विषय बग्गे नावु चर्चे माड्तीवि अंद्रे 2022 र IPL नल्लि नम्म मैक्सवेल अवरु केलवु पंद्यगळन्नु नम्म मैक्सवेल नम्म RCB गे आडोदिल्ल ಏಕೆ ಆಡುವುದಿಲ್ಲ ಕಾರಣ ಕೂಡ ಹೇಳ್ತೀವಿ ಸ್ನೇಹಿತರೆ. ರೀಪ್ಲೇಸ್ಮೆಂಟ್ ಯಾವ ನಮ್ಮ ಪಂದ್ಯದಲ್ಲಿ ಯಾರು ಬರ್ತಾರೆ ಎಂಬುದು ಕೂಡ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆಯೇ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಬೆಲ್ ಐಕಾನ್ ಕೂಡ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ ರೀಪ್ಲೇಸ್ಮೆಂಟ್ ಅಂದರೆ ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಮ್ಯಾಕ್ಸ್ವೆಲ್ ಅವರು ಇಲ್ಲದ ಕಾರಣಕ್ಕಾಗಿ ಅವರ ಬದಲಿ ಆಟಗಾರರು ಬರ್ತಾರೆ. ಅವರ ಬದಲಿ ಆಟಗಾರರು ಯಾರು ಕೂಡ ಪರ್ಚೇಸ್ ಮಾಡಬಾರ್ದು ನಮ್ಮ RCB ತಂಡದಲ್ಲಿ. ಇವಾಗ ಸುರೇಶ್ ರೈನವರು ಹಾವಳಿ ಎದ್ದಿದೆ ಸ್ನೇಹಿತರೆ. ಯಾವ ರೀತಿಯಾಗಿ ಹಾವಳಿ ಎದ್ದಿದೆ ನಮ್ಮ RCB ತಂಡಕ್ಕೆ ನಿಜ ಅಂತೆ ಸ್ನೇಹಿತರೆ. ಅವರು ಕೂಡ ನಮ್ಮ RCB ಬರ್ತಾರಂತೆ. ಯಾಕೆಂದರೆ ಅವರಿಗೂ ಕೂಡ ನೋಡಿ ಸ್ನೇಹಿತರೆ, ಅವರು ಬೇಸ್ ಪ್ರೈಸ್ ಎಷ್ಟಿದೆಯಪ್ಪ ಅಂದರೆ 2 ಕೋಟಿ ಪ್ಲಸ್ ಇದೆ ಸ್ನೇಹಿತರೆ. ಅವರಿಗೆ ಬರಬೇಕಾದ್ರೆ 2 ಕೋಟಿ, ತೊಗೋಬೇಕಾದ್ರೆ 2 ಕೋಟಿ ಕೊಡಬೇಕಾಗುತ್ತೆ. ನಮ್ಮ RCB ಪರವಾಗಿ ಎಷ್ಟು ಕೋಟಿ ಇದಾವೆಪ್ಪ ಅಂದರೆ ಕೇವಲ 150 ಕೋಟಿ ರೂಪಾಯಿ ಇದೆ ಸ್ನೇಹಿತರೆ. ನಮ್ಮ ತಂಡಕ್ಕೆ ಅವರು ಬರ್ತಾರಾ? ಹಾಗೆಯೇ ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕಮ್ಮಿ ಅಮೌಂಟ್ನಲ್ಲಿ ಬಂದರೂ ಬರ್ಬೋದು, ಸುರೇಶ್ ರೈನ ಬಂದರೂ ಬರ್ಬೋದು. ಸುರೇಶ್ ರೈನ ಬಂದರೆ ನಮ್ಮ ತಂಡದಲ್ಲಿ ಅತ್ಯುತ್ತಮವಾದಂಥ ಆಟಗಾರರು, ಅವರು ಕೂಡ ರೀಪ್ಲೇಸ್ಮೆಂಟ್ ಆಗಿ ಅವರು ಕೂಡ ಬರ್ಬೋದು. ಇವಾಗ ಮ್ಯಾಕ್ಸ್ವೆಲ್ ಇಲ್ಲದ ಕಾರಣಕ್ಕಾಗಿ ಸುರೇಶ್ ರೈನ ಆ ಸ್ಥಾನ ತುಂಬ ಬಲ್ಲರು ಎಂದು ಹೇಳಬಹುದಾಗಿ ಸ್ನೇಹಿತರೆ. ಸುರೇಶ್ ರೈನ ಅವರು ನಮ್ಮ ತಂಡದಲ್ಲಿ ಇದ್ರೆ ಒಂದು ಉತ್ತಮ ಆಗುತ್ತೆ ಸ್ನೇಹಿತರೆ. ಇವಾಗ ನಮ್ಮ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ನಿಂದ ಸರಿದಿದ್ದರಿಂದ ಇವಾಗ ನಮ್ಮ RCBಗೆ ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರು ಕ್ಯಾಪ್ಟನ್ ಆಗಲ್ಲ, ಒಂದು ಸೂಪರ್ ಆದಂಥ ಒಂದು ಸಂದೇಶ ಬಂದಿದೆ ಇವಾಗ. ಆ ಸಂದೇಶದಲ್ಲಿ ನಮ್ಮ ಯಾರಪ್ಪ, ಗ್ಲೆನ್ ಮ್ಯಾಕ್ಸ್ವೆಲ್ ಅಲ್ಲ, ವಿರಾಟ್ ಕೊಹ್ಲಿ ಅಲ್ಲ, ಈಗ ತಾನೇ ಹೊಸದಾಗಿ ಪರ್ಚೇಸ್ ಮಾಡಿಕೊಂಡಿರುವ ನಮ್ಮ ಪ್ಲಾಪ್ ಡೂಪ್ಲೆಸಿಸ್ RCB ಕ್ಯಾಪ್ಟನ್ ಆಗ್ತಾರಂತೆ ಸ್ನೇಹಿತರೆ. ಅವರಿಗೂ ಕೂಡ 7 ಕೋಟಿ ರೂಪಾಯಿ ಕೊಟ್ಟು ನಮ್ಮ ತಂಡ ಖರೀದಿಸಿಕೊಂಡಿತ್ತು ಸ್ನೇಹಿತರೆ. ಇವಾಗ ಪ್ಲಾಪ್ ಡೂಪ್ಲೆಸಿಸ್ ಯಾರಪ್ಪ ನಮ್ಮ RCB ತಂಡಕ್ಕೆ ಕ್ಯಾಪ್ಟನ್? ಖಂಡಿತವಾಗಿ ಪ್ಲಾಪ್ ಡೂಪ್ಲೆಸಿಸ್ ಆಗ್ತಾರೆ ಸ್ನೇಹಿತರೆ. ಇವರು ಕೂಡ ಸ್ಟಾರ್ ಆಟಗಾರರು, ಇವರು ಪಂದ್ಯದ ಗತಿಯನ್ನೇ ಬದಲಾಸಬಲ್ಲ ಆಟಗಾರರು ಎಂದು ಹೇಳಿ RCBಗೆ ನಾಯಕರು ಪಕ್ಕ ಆಯಿತು ಸ್ನೇಹಿತರೆ. ಇವಾಗ ಪ್ಲಾಪ್ ಡೂಪ್ಲೆಸಿಸ್ ಪಕ್ಕ ಆಗಿದ್ದಾರೆ ಸ್ನೇಹಿತರೆ. ನಮ್ಮ RCB ತಂಡವನ್ನು ಉತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೆಯೇ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಾವು ನಮ್ಮ RCB ಪರ ಯಾಕೆ ಆಡುವುದಿಲ್ಲ ಅಂದರೆ, ಕೆಲವು ಪಂದ್ಯಗಳು ಮಾತ್ರ ಆಡುವುದಿಲ್ಲ, ಯಾಕೆ ಆಡುವುದಿಲ್ಲ? ಮಾರ್ಚ್ ಕೊನೆಯಲ್ಲಿ ಅವರು ಕೂಡ ಮ್ಯಾರೇಜ್ ಇದ್ದೆ, ಎಲ್ಲ ಮ್ಯಾರೇಜ್ ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಕೆಲವು ಪಂದ್ಯಗಳು ಮಾತ್ರ ಆಡುವುದಿಲ್ಲ, 4 ಅಥವಾ 5 ಪಂದ್ಯಗಳು ಇಲ್ಲ, 2-3 ಅಥವಾ ಎಷ್ಟೋ ಪಂದ್ಯ ಆಡಬಹುದು, ಆಡಲ್ಲ. ಹಾಗೆಯೇ ಸ್ನೇಹಿತರೆ, ನಮ್ಮ ಇವಾಗ ಅವರು ಕೂಡ ಮ್ಯಾರೇಜ್ ಮಾಡಿಕೊಂಡು ಬರ್ತಾರೆ. ಇದೇ ಕಾರಣಕ್ಕಾಗಿ ನಮ್ಮ RCB ತಂಡಕ್ಕೆ ಮ್ಯಾಕ್ಸ್ವೆಲ್ ಇರುವುದಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ. ಹಾಗೆಯೇ ನಮ್ಮ RCB ತಂಡಕ್ಕೆ ಹೊಸ ನಾಯಕರು ಯಾರು ಆಗ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆಯೇ ಸಪೋರ್ಟ್ ಮಾಡಿ ಸ್ನೇಹಿತರೆ, ನಾವು ಕೂಡ ಲೈವ್ ಆಗಿ ನಿಮ್ಮ ಜೊತೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.